ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ, ಮುಂದಿನ ದಿನಗಳಲ್ಲಿ ಲಾಭಕ್ಕಾಗಿ ಈ 15 ಷೇರುಗಳು ಕೊಳ್ಳಿ, ಎಕನಾಮಿಕ್ ಟೈಮ್ಸ್ ವರದಿ. ಯೂನಿಯನ್ ಬಜೆಟ್ ಅನೌನ್ಸ್ ಮಾಡುವಾಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ, ಹಾಗೂ ಹೊಸ ಫೋಕಸ್ ಅಗ್ರಿಕಲ್ಚರ್ ಮೇಲೆ ಕೊಟ್ಟಿದ್ದಾರೆ. ಕನ್ಸಂಪ್ಷನ್ನು ಜಾಸ್ತಿ ಆಗಲಿಕ್ಕಿದೆ, ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ. ಬಜೆಟ್ ಆದಮೇಲೆ 5 ಲೀಡಿಂಗ್ ಬ್ರೋಕರೇಜ್ ಕಂಪ್ನೀಸು 3 ಸ್ಟಾಕ್ ಈಚ್ ಅನ್ನ ನೇಮ್ ಮಾಡಿದ್ದಾರೆ. ಯಾವ ಸ್ಟಾಕ್ಸು ಬಜೆಟಿಂದ ಬೆನಿಫಿಟ್ ಆಗ್ಬೋದಂತ ಆ ಸ್ಟಾಕ್ಸಿದು ಲಿಸ್ಟು ಇವತ್ತು ಎಕನಾಮಿಕ್ ಟೈಮ್ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಡೀಟೇಲ್ಸು. ಈ ಪರ್ಟಿಕ್ಯುಲರ್ ಸ್ಟಾಕ್ಸು ಮೊಮೆಂಟಮ್ ಇರ್ಬೋದಂತ ಹೇಳ್ತಾ ಇದ್ದಾರೆ, ಹಾಗೂ ಶಾರ್ಟ್ ಟರ್ಮ್ಗೋಸ್ಕರ ಇದನ್ನು ಕನ್ಸಿಡರ್ ಮಾಡ್ಬೋದು, ಎಸ್ಪೆಷಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ ಮೇಲೆ. ಸ್ಟಾಕ್ಸು 6-12 ತಿಂಗಳು ಚೆನ್ನಾಗಿ ಮಾಡ್ಬೋದಂತ ಬ್ರೋಕರೇಜ್ ಕಂಪ್ನೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವು ಸ್ಟಾಕ್ಸ್ ಎಲ್ಲ 2-3 ತಿಂಗಳಲ್ಲೇ ಚೆನ್ನಾಗಿ ಮಾಡ್ಬೋದು. ಇನ್ವೆಸ್ಟರ್ಸು ಈ ಸ್ಟಾಕ್ಸನ್ನು ನೋಡಿಕೊಂಡು, ರಿಸರ್ಚ್ ಮಾಡಿಕೊಂಡು, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಶಾರ್ಟ್ ಟರ್ಮ್ಗೋಸ್ಕರ ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ರೆಕಮೆಂಡೇಷನ್ಸ್ ಆಫ್ ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ಸು 3 ಸ್ಟಾಕ್ ಕೊಟ್ಟಿದ್ದಾರೆ. L&T ಹೇಳಿದ್ದಾರೆ, ಸದ್ಯಕ್ಕೆ ಕರೆಂಟ್ ಪ್ರೈಸ್ ಇವತ್ತು ರ್ಯಾಲಿ ಆದಮೇಲೆ 3,700, ಟಾರ್ಗೆಟ್ ಪ್ರೈಸ್ 4,150, ಅಪ್ರಾಕ್ಸಿಮೇಟ್ಲಿ 100% ಪೊಟೆನ್ಷಿಯಲ್ ಅಪ್ಸೈಡ್ ಅಂತ ಹೇಳಿದ್ದಾರೆ. ಗೋದ್ರೇಜ್ ಪ್ರಾಪರ್ಟೀಸ್ ಕರೆಂಟ್ ಪ್ರೈಸು 3,139, ಟಾರ್ಗೆಟ್ ಪ್ರೈಸ್ 3,600, ಪೊಟೆನ್ಷಿಯಲ್ ಅಪ್ಸೈಡ್ 15%. ಸೆನ್ಕೋ ಗೋಲ್ಡು 951 ಕರೆಂಟ್ ಪ್ರೈಸು, ಟಾರ್ಗೆಟ್ ಪ್ರೈಸು 1,350, 42% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನೆಕ್ಸ್ಟ್ 1 ಇಯರಲ್ಲಿ. ರೆಕಮೆಂಡೇಷನ್ಸ್ ಆಫ್ IIFL ಸೆಕ್ಯೂರಿಟೀಸು, ಕೇನ್ಸ್ ಟೆಕ್ನಾಲಜಿ 4,227 ಕರೆಂಟ್ ಪ್ರೈಸು, ಟಾರ್ಗೆಟ್ ಪ್ರೈಸ್ 4,740, ಪೊಟೆನ್ಷಿಯಲ್ ಅಪ್ಸೈಡ್ 100%. ಕ್ವೆಸ್ ಕಾರ್ಪೊರೇಷನ್ನು 700 ಕರೆಂಟ್ ಪ್ರೈಸ್, ಟಾರ್ಗೆಟು 744, 6% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆದಿತ್ಯ ವಿಷನ್ 4,940 ಕರೆಂಟ್ ಪ್ರೈಸ್, ಟಾರ್ಗೆಟ್ ಪ್ರೈಸ್ 5,452, ಹಾಗೂ 10% ಜಾಸ್ತಿ ಆಗ್ಬೋದು. ರೆಕಮೆಂಡೇಷನ್ಸ್ ಆಫ್ ಕೋಟಕ್ ಸೆಕ್ಯೂರಿಟೀಸು, ಅದಾನಿ ಪೋರ್ಟ್ಸು 1,540 ಇದೆ, ಟಾರ್ಗೆಟ್ ಪ್ರೈಸು 1,650, 7% ಜಾಸ್ತಿ ಆಗ್ಬೋದು. LIC 1,190 ಕರೆಂಟ್ ಪ್ರೈಸು, ಟಾರ್ಗೆಟ್ ಪ್ರೈಸ್ 1,300, 9% ಜಾಸ್ತಿ ಆಗ್ಬೋದು. ಝೊಮ್ಯಾಟೊ ಆ್ಯಕ್ಚುಲಿ ಟಾರ್ಗೆಟ್ ಪ್ರೈಸು ರೀಚ್ ಆಗಿಬಿಟ್ಟಿದೆ ಇವತ್ತು, ಯಾಕಂದರೆ ಚೆನ್ನಾಗಿ ರ್ಯಾಲಿ ಆಗಿದೆ. ಸೊ ಈ ಝೊಮ್ಯಾಟೊ ಏನು ಜಾಸ್ತಿ ಅಪ್ಸೈಡ್ ಇಲ್ಲ ಅಂತ ಕೋಟಕ್ ಸೆಕ್ಯೂರಿಟೀಸ್ ಪ್ರಕಾರ ಅವರ ಅಭಿಪ್ರಾಯ. ರೆಕಮೆಂಡೇಷನ್ಸ್ ಆಫ್ ಶೇರ್ ಖಾನ್ ಬ್ರೋಕಿಂಗ್ ಕಂಪ್ನಿ, HUL ಹೇಳಿದ್ದಾರೆ, ಕರೆಂಟ್ ಪ್ರೈಸ್ 2,708, ಟಾರ್ಗೆಟ್ ಪ್ರೈಸ್ 3,260, ಪೊಟೆನ್ಷಿಯಲ್ಲು 20% ಜಾಸ್ತಿ ಆಗ್ಬೋದು. ಕ್ಯಾನ್ಫಿನ್ ಹೋಮ್ಸ್ 857, 1,050, 23%. DE ಡೆವಲಪ್ಮೆಂಟ್ ಎಂಜಿನಿಯರ್ಸ್ ಅಂತ ಕಂಪ್ನಿ, ಸ್ಮಾಲ್ ಕ್ಯಾಪ್ ಕಂಪ್ನಿ, 383 ರುಪೀಸ್ ಕರೆಂಟ್ ಪ್ರೈಸ್, ಟಾರ್ಗೆಟ್ ಪ್ರೈಸ್ 450, ಪೊಟೆನ್ಷಿಯಲ್ ಅಪ್ಸೈಡ್ 17%. ರೆಕಮೆಂಡೇಷನ್ಸ್ ಆಫ್ JM ಫೈನಾನ್ಷಿಯಲ್ ಸರ್ವಿಸಸ್ ರಿಸರ್ಚು, BHEL 317, ಟಾರ್ಗೆಟ್ ಪ್ರೈಸ್ 360, 14% ಜಾಸ್ತಿ ಆಗ್ಬೋದು. PNB ಹೌಸಿಂಗ್ ಫೈನಾನ್ಸ್ 793 ಕರೆಂಟ್ ಪ್ರೈಸ್, ಟಾರ್ಗೆಟ್ ಪ್ರೈಸ್ 970, 27% ಜಾಸ್ತಿ ಆಗ್ಬೋದು. ಸಿರ್ಮಾ SDS ಟೆಕ್ನಾಲಜಿ 480 ಕರೆಂಟ್ ಪ್ರೈಸು, ಟಾರ್ಗೆಟ್ ಪ್ರೈಸ್ 525, 9% ಜಾಸ್ತಿ ಆಗ್ಬೋದು. ಈ ಸ್ಟಾಕ್ಸ್ ಎಲ್ಲ ನಿಮಗೆ 14, 15, 10% ಅಲ್ಲಿ ಕಾಣ್ಬೋದು, ಆದರೆ ಕಂಟಿನ್ಯೂಸ್ ಆಗಿ 10% ಹೋಗದೇ ಇರ್ಬೋದು. ನೀವು ಪರ್ಚೇಸ್ ಮಾಡಿದ ಮೇಲೆ ಸ್ವಲ್ಪ ಕಮ್ಮಿನೂ ಆಗ್ಬೋದು, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ನೆಕ್ಸ್ಟ್ 6-12 ಮಂತ್ಸು ಆ ರೇಟಿಗೆ ಹೋಗ್ಬೋದು, ಕೆಲವು ಸತಿ ಅದ್ರ ಮುಂಚೆನೇ ಟಾರ್ಗೆಟು ರೀಚ್ ಆಗ್ಬೋದು. ಈ ಸ್ಟಾಕ್ಸು ಈ ಬ್ರೋಕರೇಜ್ ಕಂಪ್ನೀಸ್ ರೆಕಮೆಂಡ್ ಮಾಡಿದ್ದು ಡಿಫ್ರೆಂಟ್ ಸೈಜಸ್ ಇದೆ, ಕೆಲವು ಲಾರ್ಜ್ ಕ್ಯಾಪ್ ಕಂಪ್ನೀಸ್, ಕೆಲವು ಮಿಡ್ ಕ್ಯಾಪು, ಕೆಲವು ಸ್ಮಾಲ್ ಕ್ಯಾಪ್ ಕಂಪ್ನೀಸ್. ನಾವು ಯಾವುದ್ರಲ್ಲಿ ಮೊಮೆಂಟಮ್ ಇದೆ ಅಂತ ನಾವು ಟೆಕ್ನಿಕಲ್ ಅನಾಲಿಸಿಸ್ ನೋಡುವಾಗ ಗೊತ್ತಾಗುತ್ತೆ. ಅದರ ಪ್ರಕಾರ ನಾವು ಈ ಸ್ಟಾಕ್ಸದು ಮೂವ್ಮೆಂಟಿಂದ ಬೆನಿಫಿಟ್ ತೊಗೋಬೋದು ಶಾರ್ಟ್ ಟರ್ಮಿಗೆ. ಸೊ ನೀವು ಸ್ಮಾರ್ಟ್ ಆಗಿದ್ದರೆ ಇದನ್ನೆಲ್ಲ ನೀವು ಎಕ್ಸ್ಟ್ರಾ ರಿಸರ್ಚ್ ಮಾಡ್ಬೋದು, ಸ್ಯಾಟರ್ಡೇ ಸಂಡೇ ರಿಸರ್ಚ್ ಮಾಡಿ ಮತ್ತೆ ಯಾವಾಗ ಅವಕಾಶ ಸಿಗುತ್ತೆ ಪರ್ಚೇಸ್ ಮಾಡಲಿಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅವಾಗ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಇದು ನಿಮಗೊಂದು ಒಳ್ಳೆ ರಿಸರ್ಚ್ ಆ್ಯಕ್ಟಿವಿಟಿ ಆಗುತ್ತೆ, ಎಸ್ಪೆಷಲಿ ವೀಕೆಂಡ್ ಬರ್ತಾ ಇದೆ ಅಂತ ನಿಮಗೆ ಟೈಮು ಸಿಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಮಾರ್ಕೆಟ್ಸು ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹತ್ರ ಬಂದಿದೆ, ಪುನಃ ನಿಮ್ಮ ಪೋರ್ಟ್ಫೋಲಿಯೋನು ಲೈಫ್ ಟೈಮ್ ಹೈ ಹತ್ರ ಬಂದಿದೆಯಾ, ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದು ವ್ಯಾಲ್ಯೂ ಇದಕ್ಕಿಂತ ಹೈಯೆಸ್ಟು ಇತ್ತ ಮುಂಚೆ ಅಂತ. ಆಲ್ಮೋಸ್ಟು ಲೈಫ್ ಟೈಮ್ ಹೈ ಹತ್ರನೇ ಇದೆ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಇನ್ನೂ ಸ್ವಲ್ಪ ದೂರ ಇದೆ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಬಿಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.